ಬಂಗಾರ. ನಾವು ಆ ಮನೆಯವ್ರನ್ನ ಆ ಹುಡುಗಿನ ಹೋಗಿ ನೋಡ್ಕೊಂಡು ಬರ್ಬೇಕು ಸುಮತಿ, ಅವ್ರನ್ನ ಕ್ಷಮೆ ಕೇಳಬೇಕು. ಟೀಚರ್ ಅವ್ರನ್ನೂ ಕೂಡ. ಇದೆಲ್ಲದಕ್ಕೂ ಕಾರಣ ಆ ಟೀಚರ್ ಅಮ್ಮನೇ. ಖಂಡಿತ ಅವಳೇ ಬಲೆ ಬೀಸಿರ್ತಾಳೆ. ಅರೆ ಟೀಚರ್ ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಇದ್ರಲ್ಲಿ ಅವ್ರಿಗೇನ್ ಸ್ವಾರ್ಥ ಇರೋಕ್ ಸಾಧ್ಯ? ಸ್ವಾರ್ಥ ಇದೆ, ಯಾಕಂದ್ರೆ ಟೀಚರ್ ಅಮ್ಮನೇ ಇಚ್ಛ. ಏನ್ ಹೇಳ್ದೆ ನೀನು? ಟೀಚರ್ ಇಚ್ಛಾನ? ಹೌದು ಇಚ್ಛಾನೇ. ಅಂದ್ರೆ ಇಚ್ಛಾಳ್ ಹುಡುಕಾಟದಲ್ಲಿ ವೀರ್ ಯಾವ ಟೀಚರ್ನ ಭೇಟಿ ಮಾಡುದು ಅವರೇ ಇಚ್ಛಾನ? ಹೌದು. ಮತ್ತೆ ಎಲ್ಲಾ ಗೊತ್ತಿದ್ದು ನೀನು ವೀರ್ನಿಂದ ಸತ್ಯ ಮುಚ್ಚಿಟ್ಟ, ನನ್ನಿಂದ ಮುಚ್ಚಿಟ್ಟೆ. ಇಚ್ಛಾಗೆ ಈ ಮನೆಯಲ್ಲಿ ಹಿಂದೇನು ಜಾಗ ಇರ್ಲಿಲ್ಲ, ಮುಂದಕ್ಕೂ ಇರಲ್ಲ. ಅವಳು ಯುವಿನ ಪಡ್ಕೊಳ್ಳೋದಿಕ್ಕೆ ಮತ್ತೆ ನನ್ನ ಮೇಲೆ ಸೇಟ್ ತೀರಿಸ್ಕೊಳ್ಳೋದಿಕ್ಕೆ ಹೀಗೆಲ್ಲ ಮಾಡಿದಾಳೆ. ಇಚ್ಛಾ ಯಾವತ್ತು ಹಾಗೆ ಮಾಡೋದಕ್ ಸಾಧ್ಯನೇ ಇಲ್ಲ, ಈ ವಿಷಯ ನಿಂಗೂ ಗೊತ್ತಿದೆ. ನಿಮಗ್ ಚೆನ್ನಾಗ್ ಗೊತ್ತಿದೆ ಈ ವಿಷಯವಾಗಿ ನಾನ್ ಯಾವತ್ತು ನಿಮ್ ಮಾತನ್ನು ಒಪ್ಕೊಳ್ಳಲ್ಲ ಅನ್ನೋದು. ಯಾಕಂದ್ರೆ ನೀವು ಇಚ್ಛಾನ ದೇವ್ರು ಅನ್ಕೊಂಡಿದ್ದೀರ, ಆದ್ರೆ ನಾನ್ ಅನ್ಕೊಂಡಿಲ್ಲ. ಒಂದ್ ವಿಷಯ ನೆನ್ಪಿರ್ಲಿ, ನಾನ್ ಅವಳನ್ನ ವೀರ್ ಜೊತೆ ಆಗ್ಲಿ ಯುವಿ ಜೊತೆ ಆಗ್ಲಿ ಒಂದಾಗಕ್ ಬಿಡಲ್ಲ, ಯಾವತ್ಗೂ ಆಗಲ್ಲ. ಅವಳು ಯಾವತ್ಗೂ ಈ ಮನೆಗೆ ವಾಪಸ್ ಬರೋದಕ್ ಆಗಲ್ಲ, ನಾನು ಬಿಡಲ್ಲ. ಅರ್ಥ ಆಯ್ತಾ? ಯಾರು ಯಾರು ಬರೋ ಹಾಗಿಲ್ಲ. ಅದು ನಮ್ ಹಳೆ ಸಂಬಂಧಿಕರು ಒಬ್ರು ಬಗ್ಗೆ ಮಾತಾಡ್ತಾ ಇದ್ವಿ. ವಿಮ್ಲಾ, ನೀನು ವೀರ್ ಹತ್ರ ಹೋಗು, ಅವನ್ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾನೆ, ಹೋಗಿ ಸಮಾಧಾನ ಮಾಡು. ಅಯ್ಯೋ, ಅವಾಗ್ಲಿಂದ ನಾನು ಅವ್ರನ್ನ ಸಂಭಾಳಿಸ್ತಾನೆ ಇದ್ದೀನಿ, ಆದ್ರೆ ಅವರಂತೂ ನನ್ ಮಾತು ಕೇಳಿಸ್ಕೊಳ್ಳೋದಕ್ ರೆಡಿನೇ ಇಲ್ಲ. ನೀವೇ ಹೇಳಿ, ನಾನು ಅವ್ರಿಗೆ ಅವಾಗ್ಲಿಂದ ಹೇಳ್ತಿದ್ದೀನಿ. ಅಯ್ಯೋ, ಇನ್ನು ಚಿಕ್ಕ ಮಗು ಅಂತ. ವಿಮ್ಲಾ, ನೀನು ಹೋಗಿಲ್ಲಿಂದ ಏನಾದ್ರೂ ನಿನಗೆ ಯಾವ್ದಾದ್ರು ವಿಷಯದ ಗಂಭೀರತೆ ಅರ್ಥ ಆಗೋದಾದ್ರೆ ಇವತ್ತು ಯುವಿಗೆ ಸ್ಥಿತಿ ಬರ್ತಾನೆ ಇರಲಿಲ್ಲ. ನಾನೇನ್ ಮಾಡ್ದೆ ಅಂತ ಸ್ವಲ್ಪ ಹೇಳಿ. ನೀನು ಹೋಗು ಇಲ್ಲಿಂದ. ನನಗಂತೂ ಖುಷಿನೇ ಇಲ್ಲ, ನಾನು ಹೇಳ್ತಿದ್ದೀನಿ, ಯಾರು ನನ್ ಬಗ್ಗೆ ಯೋಚನೆ ಮಾಡಲ್ಲ. ಒಂದ್ ವೇಳೆ ಇಚ್ಛಾನೆ ಯುವಿನ ನೋಡ್ಕೊಂಡಿದ್ರೆ ಆಗ ಯುವಿಗೆ ಈ ಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಯುವಿಗೆ ಸಂಸ್ಕಾರ ಕೊಟ್ಟಿರೋದು ನಾನು. ನನಗ್ ಚೆನ್ನಾಗ್ ಗೊತ್ತಿದೆ ಯುವಿ ಯಾವತ್ತು ಇಂಥ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಈ ವಿಷಯನ ನೀವು ಸರಿಯಾಗಿ ನಿಮ್ ಮನ್ಸೊಳಗಡೆ ಇಟ್ಕೊಳ್ಳಿ. ನಿಮಗೆ ನನ್ನ ಮೇಲೆ ಆಣೆ. ಒಂದ್ ವೇಳೆ ನೀವೇನಾದ್ರೂ ಯುವಿಗಾಗ್ಲಿ ಅಥವಾ ವೀರ್ಗಾಗ್ಲಿ ಇಚ್ಛಾ ಬಗ್ಗೆ ಏನಾದ್ರೂ ಹೇಳಿದ್ರೆ ಅವಳು ಯಾವತ್ತು ಈ ಮನೆ ಒಸ್ಲು ದಾಟಿ ಒಳಗ್ ಬರ್ತಾಳೋ ಅದೇ ಕ್ಷಣ ನೀವು ನನ್ನ ಶವನ ನೋಡ್ಬೇಕಾಗತ್ತೆ. ಇಚ್ಛಾ ನಮ್ಮ ಕುಟುಂಬದ ಮೇಲೆ ದೊಡ್ಡ ಆರೋಪನ ಹೊರಿಸಿದಾಳೆ. ಈಗ ನಾನು ತೋರಿಸ್ತೀನಿ ಅವಳಿಗೆ ನಾನು ಯಾರು ಅಂತ. ಸಮಯ ಅನ್ನೋದು ನಮ್ಮನ್ನ ಪದೇ ಪದೇ ಇದೇ ಹಂತಕ್ಕೆ ತಂದು ನಿಲ್ಸ್ಬಿಡುತ್ತೆ ದಿವ್ಯಾ. ಪದೇ ಪದೇ ಒಬ್ರೇ ಒಬ್ರು ವ್ಯಕ್ತಿ ನಮ್ಮ ಪರಿವಾರದ ಸುರಕ್ಷತೆಗೋಸ್ಕರ ಸುರಕ್ಷಾ ಕವಚವಾಗಿ ಬರ್ತಾಳೆ. ಇಚ್ಛಾ ನಮ್ಮ ಮಗಳು ತಪಸ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾದಿ ಹಿಡ್ದಿದ್ಲು. ಅವಳನ್ನ ಕಾಪಾಡಿದ್ಯಾರು? ಇಚ್ಛಾ, ಅದು ಇಷ್ಟು ದೊಡ್ಡ ಬಲಿದಾನ. ನಮ್ಮ ಮೊಮ್ಮಗಳು ಕಳೆದೋಗಿದ್ಲು, ಅನಾಥಾಶ್ರಮದಿಂದ ತಲುಪಿದ್ ಯಾರ ಹತ್ರಕ್ಕೆ? ಇಚ್ಛಾ ಹತ್ರ. ಅವಳವಳಿಗೆ ಅಮ್ಮ ಹೋದ್ಲು, ಮತ್ತೆ ಮುಕ್ತಾಗೆ ಒಂದು ಹೊಸ ಜೀವನ ಸಿಕ್ತು.
ಪರಿವಾರಕ್ಕೋಸ್ಕರ ದೊಡ್ಡ ದೊಡ್ಡ ತ್ಯಾಗ ಮಾಡ್ತಾಳೆ. ಆದ್ರೆ ಯಾವತ್ತಕ್ಕೂ ತನ್ನ ದುಃಖನ ಯಾರಿಗೂ ಹೇಳಲ್ಲ. ನಾನು ಹೆದರು ಬಿಟ್ಟಿದ್ದೆ. ಎಲ್ಲಿ ಇಚ್ಛಾ ಮುಕ್ತನ್ಗೆ ಪೂರ್ತಿ ಸತ್ಯ ಹೇಳ್ತಾಳೆ ಅಂತ. ನಿನಗೆ ಗೊತ್ತಿದ್ಯಾ ದಿವ್ಯಾ, ನಮ್ಮ ಮುಕ್ತಾನ ಕಾಪಾಡೋದಿಕ್ಕೋಸ್ಕರ ಯಾವ ಹುಡುಗನ ಮೇಲೆ ಇಚ್ಛಾ ದಾಳಿ ಮಾಡಿದ್ಲೋ, ಯಾರ ವಿರುದ್ಧ ಸಾಕ್ಷಿ ಕೊಟ್ಲೋ, ಆ ಹುಡುಗ ಯಾರು ಅಂತ? ಯುವರಾಜ್ ಸಿಂಗ್ ಬ್ಯಾಡಗಿ. ಏನು? ಹಾ ದಿವ್ಯಾ, ಇಚ್ಛಾಳ ಮಗ ಇಷ್ಟು ದೊಡ್ಡ ಬಲಿದಾನ ನಮ್ಮ ಪರಿವಾರಕ್ಕೋಸ್ಕರ ಯಾರು ತಾನೇ ಮಾಡೋದಿಕ್ಕೆ ಸಾಧ್ಯ? ಮತ್ತೆ ಈ ಬಲಿದಾನದ ಋಣನ ಈ ಜನ್ಮದಲ್ಲಿ ನಾವು ಯಾವತ್ತೂ ತೀರಿಸೋದಿಕ್ಕಾಗಲ್ಲ. ಯಾವತ್ತಿಗೂ ಮುಕ್ತ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮುಕ್ತ. ಮುಕ್ತ, ಇದೆಲ್ಲ ಆಗೋದಕ್ಕೆ ಮುಂಚೆನೆ ನಾನು ಇದನ್ನು ತಡಿಬೇಕಿತ್ತು. ಇಷ್ಟಕ್ಕೂ ನೀವ್ಯಾರು ಇವಳನ್ನ ಒತ್ತಾಯದಿಂದ ಕರ್ಕೊಂಡು ಹೋಗಕ್ಕೆ? ನಾನು ಇವಳಿಗೆ ಅಣ್ಣ. ನೀನು ಹೇಳ್ಬೇಡ, ಆಗಿದ್ದನ್ನೆಲ್ಲ ಮರ್ತು ಬಿಡು. ನೀನು ಅದ್ರ ಬಗ್ಗೆ ಯೋಚಿಸ್ಬೇಡ. ಇವತ್ತೊಂದು ಹೊಸ ದಿನ, ರಾತ್ರಿ ಕಳೆದು ಹೋಗಿದೆ. ನಡಿ ಸುರಭಿ. ಮುಕ್ತ, ನಿನಗೇನೇನೆಲ್ಲ ಆಯ್ತೋ ಅದನ್ನೆಲ್ಲ ಅಣ್ಣ ನನಗೆ ಹೇಳಿದ್ರು. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಒಂದು ಹುಡುಗಿಗಂತೂ ಇದನ್ನೆಲ್ಲ ಮರೆಯೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ನಿನ್ನ ಅಮ್ಮನೇ ನನ್ನ ರಕ್ಷಣೆ ಮಾಡಿದ್ದು. ಏನ್ ಗೊತ್ತಾ ಸಿಹಿ, ಅವರು ಇಲ್ಲ ಅಂದಿದ್ರೆ ನಾನು ಅವ್ರನ್ನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಸಿಹಿ, ನಿನ್ನ ಅಮ್ಮ ತುಂಬಾ ಒಳ್ಳೆಯವರು. ಐ ನೋ ಮುಕ್ತ, ಐ ನೋ. ನನಗೆ ಗೊತ್ತು ನಮ್ಮಮ್ಮ ತುಂಬಾ ಒಳ್ಳೆಯವರು ಅಂತ. ನಿನ್ಗೆ, ನಿಮ್ಮೆಲ್ರಿಗೆ, ಅಣ್ಣನ್ಗೆ, ಅಜ್ಜಿಗೆ ಮತ್ತೆ ಜೈಲಲ್ಲಿರೋ ಮಕ್ಕಳಿಗೆಲ್ಲ ಹೊಸ ಜೀವನನೇ ಕೊಟ್ರು. ಆದ್ರೆ ನನಗೇನ್ ಮಾಡಿದ್ದಾರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರ ಪ್ರಪಂಚದಲ್ಲೇ ಯಾರಿಗೂ ಸುಳ್ಳು ಹೇಳಲ್ಲ. ನನ್ನ ಒಬ್ಳತ್ರ ಬಿಟ್ಟು ಮತ್ತೆ ನನ್ನ ನನ್ನ ತಂದೆಯಿಂದ ದೂರ ಇಟ್ರು. ಅದು ಖಂಡಿತ ನನ್ನ ಉಳಿದಕ್ಕೆ ಆಗಿರ್ಬೇಕು ಅಲ್ವಾ? ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು ಸಿಹಿ. ನಿನ್ನ ಅಮ್ಮನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಂದು ತಪ್ಪಾಗಿತ್ತು. ಹಾಗೆ ನಿನ್ನಿಂದನು ನಾವಿಬ್ರು ಒಂದೇ ತಪ್ಪನ್ನ ಮಾಡಿದ್ವಿ. ಸಿಹಿ, ಅವ್ರು ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಸಾಕು ಮುಕ್ತ, ನನ್ನ ಮಾಮ್ ಬಗ್ಗೆ ಏನು ಡಿಸ್ಕಸ್ ಮಾಡಕ್ಕೂ ಇಷ್ಟಲ್ಲ, ಏನು ಕೇಳಕ್ಕೂ ಇಷ್ಟಪಡಲ್ಲ. ಸಿಹಿ, ನಾನು ಕಾಲೇಜಿಗೆ ಹೋಗ್ತಿದ್ದೀನಿ, ನಿಂಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ನನಗೆ ಕಾಲ್ ಮಾಡು. ಟೇಕ್ ಕೇರ್. ಮುಕ್ತ ಆರೋಗ್ಯ ಈಗ ಹೇಗಿದೆ? ಅಮ್ಮ.